ಈ ಒಂದು ಕ್ಷೇತ್ರ, ಈ ಒಂದು ನಗರ, ಇದು ಒಂದು ಇಂಟರ್ನ್ಯಾಷನಲ್ ಸಿಟಿ ಅಂತ ಹೇಳಿದರೆ ತಪ್ಪಾಗಲಾರದು. ಇದು KGF ಕರ್ನಾಟಕ ಮ್ಯಾಪಲ್ಲಿ ಕೊನೆಯದಾಗಿ ಇರ್ತಕ್ಕಂಥ ಒಂದು ನಗರ ಇದ್ದರೂ ಸಹ ಒಂದು ಕಡೆ ನಮ್ಮ ಬಾರ್ಡರು ತಮಿಳ್ನಾಡು ಆಗಿರ್ತದೆ, ಇನ್ನೊಂದು ಕಡೆ ನಮ್ಮ ಬಾರ್ಡರು ಆಂಧ್ರ ಪ್ರದೇಶ ಆಗಿರ್ತದೆ. ಅದರ ಜೊತೆಯಲ್ಲಿ ತಾವು ಎಕನಾಮಿಕ್ ಆ್ಯಕ್ಟಿವಿಟೀಸ್ ಈ ಕ್ಷೇತ್ರದ ಬಗ್ಗೆ ಮಾತನಾಡಬೇಕಾದ್ರೆ ಜಾನ್ ಟೈಲರ್ ಆ್ಯಂಡ್ ಕಂಪನಿಯವರು ಇಲ್ಲಿ ಗೋಲ್ಡ್ ಮೈನ್ ಮಾಡಲಿಕ್ಕೆ ಬಂದಾಗ ಬ್ರಿಟಿಷ್ನವರು ಇಲ್ಲಿ ಬಂದು ವಾಸ ಮಾಡ್ತಕ್ಕಂಥದ್ದು. ಬ್ರಿಟಿಷ್ನವರು ಇಲ್ಲಿ ಬಂದು ವಾಸ ಮಾಡಿರ್ತಕ್ಕಬೇಕಾದರೆ ರಾಜ್ಯದಲ್ಲಿ ಮೊದಲನೇ ನಗರ ಯಾವುದಾದ್ರು ಪವರು ಎಲೆಕ್ಟ್ರಿಸಿಟಿ ಬಂದಿದೆ ಅಂತ ಹೇಳಿದರೆ ಅದು ಕೋಲಾರ ಗೋಲ್ಡ್ ಫೀಲ್ಡ್ ಅಂತ ಹೇಳಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೆ. ಶಿವಸಮುದ್ರದಿಂದ ಡೈರೆಕ್ಟಾಗಿ ಪವರ್ ಬಂದಿರತಕ್ಕಂಥದ್ದು ಕೋಲಾರ ಗೋಲ್ಡ್ ಫೀಲ್ಡ್. ಅದೇ ರೀತಿ ಇಡೀ ಏಷ್ಯಾದಲ್ಲಿ ಸ್ಪೆನ್ಸರ್ ಶಾಪು ಏನಾದರೂ ಇಂಟರ್ನ್ಯಾಷನಲ್ ಶಾಪು ಓಪನ್ ಆಗಿದ್ದಕ್ಕಂಥದ್ದು ಕೋಲಾರ ಗೋಲ್ಡ್ ಫೀಲ್ಡಲ್ಲಿ. ಹಾಗಾಗಿ ಈ ರಾಜ್ಯದ ಮೊದಲನೇ ಮುಖ್ಯಮಂತ್ರಿ ಆಗಿರೋದು ಸಹ KC ರೆಡ್ಡಿಯವರು, ಇದೇ ಊರಿನವರು. ಅದೇ ರೀತಿ ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ಲಿಟ್ರಸಿ ರೇಟು ಆ ಕಾಲ KGF ಸಿಟಿಯಲ್ಲಿ ಇತ್ತು ಅಂತ ಹೇಳಿದರೆ ಅದು ಒಂದು ದಾಖಲೆ ಮಾಡಿರ್ತಕ್ಕಂಥದ್ದು, ಹೈಯೆಸ್ಟ್ ಲಿಟ್ರಸಿ ರೇಟ್. ಮತ್ತು ಡೇರಿ ಪ್ರಾರಂಭ ಆಗಿದ್ದು ಸಹ KGF ಇಂದಾನೆ ಪ್ರಾರಂಭ ಆಗಿರ್ತಕ್ಕಂಥದ್ದು. ಸಿಲ್ಕ್ ಇರ್ಬೋದು, ಮಿಲ್ಕ್ ಇರ್ಬೋದು, ಗೋಲ್ಡ್ ಇರ್ಬೋದು. ಸೊ ಹಾಗಾಗಿ ಒಂದು ಇಂಟರ್ನ್ಯಾಷನಲ್ ಸಿಟಿ ಅಂತ ಹೇಳಿದರೆ ತಪ್ಪಾಗಲಾರ್ದು. ಇವತ್ತಿನ ದಿವಸ ಈಗಾಗಲೇ ರೂಪಾ ಶಶಿಧರ್ ಅವರು ಹೇಳಿದರು ನಿಮಗೆ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಇಲ್ಲಿ ದೊಡ್ಡದಾಗಿ ಕಾರ್ಖಾನೆಗಳು ಮಾಡ್ತೀವಿ, ಇಂಡಸ್ಟ್ರಿಯಲ್ ಏರಿಯಾ ಮಾಡ್ತೀವಿ ಅಂತ ಹೇಳಿಬಿಟ್ಟು ನಮ್ಮ ರಾಜ್ಯದ ಮಂತ್ರಿಗಳಾದ ನೀರಾನಿಯವರು ಘೋಷಣೆಯನ್ನು ಮಾಡಿದರು. 3,500 ಎಕರೆ ಒಂದು ಪ್ರಾಜೆಕ್ಟು ಸಹ ಮಾಡಿ ಆ ಫೈಲು ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಆ ಲ್ಯಾಂಡ್ ಅಂತ ಟ್ರಾನ್ಸ್ಫರ್ ಮಾಡಿ ಕೊಡಬೇಕು ಅಂತ ಹೇಳಿ ಕಳಿಸಿದಾಗ ಸುಮಾರು 6 ತಿಂಗಳಿಂದ ಆ ಫೈಲು ರೆವಿನ್ಯೂ ಮಿನಿಸ್ಟರ್ ಹತ್ರನೇ ಇದೆ, ಅಶೋಕ್ ಅವ್ರ ಹತ್ರನೇ ಇದೆ, ಅದ್ರ ಬಗ್ಗೆ ಆ ಫೈಲ್ ಇನ್ನೂ ಕ್ಲಿಯರೇ ಮಾಡಲಿಲ್ಲ. ಹಾಗಾಗಿ ಇಲ್ಲಿ ಒಂದು ಆ ಅವಕಾಶ ಇನ್ನೂ ಆಗಿಲ್ಲ. ಬರ್ತಕ್ಕಂಥ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ನಿಜವಾಗಲೂ ಬರ್ತದೆ. ಆ ಸಂದರ್ಭದಲ್ಲಿ ಇಲ್ಲಿ ಒಂದು ದೊಡ್ಡದಾಗಿ ಇಂಡಸ್ಟ್ರಿಯಲ್ ರೆವಲ್ಯೂಷನೇ ಆಗ್ತಿದೆ ಅಂತ ಹೇಳಿದರೆ ತಪ್ಪಾಗಲಾರ್ದು. ನಿಜವಾಗಲೂ ಹಲವಾರು ವರ್ಷಗಳಾದಮೇಲೆ ಸತತವಾಗಿ ನಾವು RPI ಜೊತೆಗೆ ಅಲೈನ್ಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಮತ್ತು ನಾವು ಪಕ್ಷದ ವ್ಯಕ್ತಿನಿಂದ ಅಭ್ಯರ್ಥಿಯಾಗಿ ನಿಲ್ಲಿಸಿದಾಗ ಅವಕಾಶಗಳು ಸಿಗ್ತಾ ಇರಲಿಲ್ಲ. ಮೊದಲನೇ ಸತಿ ರೂಪಾ ಅವರಿಗೆ ಅವಕಾಶ ಸಿಕ್ಕಿದೆ. ಸುಮಾರು 5 ವರ್ಷಗಿಂತ ಕಾಲ ಆ ಎಮ್ಮ ಸತತವಾಗಿ ಎಲ್ಲ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿದ್ದಾರೆ, ಜನರ ಒಂದು ಪ್ರೀತಿ ವಿಶ್ವಾಸವನ್ನು ಗೆಲ್ಲಿಸ್ಕೊಂಡಿದ್ದಾರೆ. ನಿಜವಾಗಲೂ ಬರ್ತಕ್ಕಂಥ ದಿನಗಳಲ್ಲಿ ಮತ್ತೆ ಅವರು ಶಾಸಕರಾಗಿ ಆಗ್ತಾರೆ ಅಂತ ಹೇಳಿಬಿಟ್ಟು ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಜನ ಇಲ್ಲಿರ್ತಕ್ಕಂಥ ಜನ ಅವ್ರ ಮೇಲೆ ಸಾಕಷ್ಟು ವಿಶ್ವಾಸನೂ ಸಹ ಇಟ್ಕೊಂಡಿದ್ದಾರೆ. ಸಾಕಷ್ಟು ಮಾತನಾಡೋದು ವಿಷಯಗಳು ಇದ್ದರೂ ಸಹ ಮಾತನಾಡೋದಕ್ಕೆ ಅವಕಾಶ ಇಲ್ಲ. ಕಾರಣ ಹಲವಾರು ನಾಯಕರುಗಳು ಸಹ ಮಾತನಾಡೋರು ಇದ್ದಾರೆ. ಬರ್ತಕ್ಕಂಥ ದಿನಗಳಲ್ಲಿ ದಯವಿಟ್ಟು ನೀವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದವನ್ನು ಮಾಡಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಂಡು ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಅಭಿಮಾನದ ಅಭಿನಂದನೆ ಸಲ್ಲಿಸಿ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.